ನಾನು ವಿಚಾರ ಮಾಡ್ತಾ ಇದ್ದೆ, ತಿರಸ್ಕಾರ ಮಾಡುವುದಕ್ಕೆ ಏನು ಕಾರಣ? ಹಾ, ನಾವು ಕೊಟ್ಟ ವಸ್ತುವಿನ ಮೌಲ್ಯವೇ ಕಡಿಮೆ ಆಗಿರಬಹುದು. ಅಲ್ಲ, ಅವರಿಗೆ ಮೌಲ್ಯ ಇಲ್ಲವೋ? ಕಲಾನನ್ನು ಹಾಗೆಲ್ಲ ಅಪಮಾನಿಸಬಾರದು. ಏನು ಕಾರಣ ಅಂತ ಅವರಾಗಿ ಬಯಸುವಂತಹ ವಸ್ತುಗಳೇನಾದ್ರೂ ಇರಬಹುದು. ಅದಕ್ಕಿಂತ ನನ್ನ ಆಗುತ್ತೆ ಹೇಗೆ? ಇವ್ರು ಕಲಾವಿದ್ರಲ್ವಾ, ಇವ್ರು ದೇವರ ಸೇವಕರು. ಮಹಾರಾಜರು ಅಂತ ಹೇಳಿದ್ರು ದೇವರಿಗೆ ಸಮಾನ ಅಂತ ಹೇಳಿದ್ದಾರೆ. ದೇವರ ಮುಂದೆ ಸೇವೆ ಮಾಡಬೇಕು ಅಂತ ಆಲೋಚನೆ ಮಾಡಿ ಆ ಸ್ಥಾನಕ್ಕೆ ಹೋದ್ರು. ಅಲ್ಲಿ ನೀವಿಲ್ಲ ಅಂತ ವರ್ತಮಾನ ಗೊತ್ತಾಯ್ತಾ? ಇಲ್ಲಿ ಬಂದು ಲೆಕ್ಕ ಹಾಕಿ ನೇರೆ ಇಲ್ಲಿ ಬಂದ್ರು. ಒಂದು ದೇವರ ಮುಂದೆ ಒಂದು ಕಲಾ ಸೇವೆ. ಆದ್ರೂ ಒಂದು ಪ್ರಸಾದವನ್ನಾದ್ರೂ ನಾವು ಕೊಡ್ಬೇಕಲ್ಲ. ಕತ್ತರಿ ಒಳ್ಳೆ ಕೊಡೋದು ಒಂದೇ ಕೈಯಲ್ಲಿ ಉಂಟಲ್ಲ, ಒಂದೇ ಕೈಯಲ್ಲಿ ಉಂಟಲ್ಲ. ಇಲ್ಲ, ಇದರಲ್ಲಿ ಉಂಟು, ನೀವು ಮುಟ್ಟಬೇಕಷ್ಟೇ. ಇಬ್ಬರು ಕಲಾವಿದರು ಬಂದು ಆ ನಾಟ್ಯವನ್ನು ಮಾಡಿ ಆ ನಾಟ್ಯ ನೋಡಂತ ನಮಗೆ ಸಂತೋಷ ಆಗಿದೆ. ಆ ನಾಟ್ಯ ಸೇವೆಯನ್ನು ಮಾಡಿ ಪರಂಪರಿಸಿಕೊಂಡಿರುವಂತ ಶ್ರೀಮುಡಿ ಗಂಧ ಪ್ರಸಾದ ದಕ್ಕಲೆಲ್ಲ ಕೊಡ್ಲಿಲ್ಲ. ದಕ್ಕಲಿಲ್ಲ ಯಾಕೆ? ವೀಳ್ಳೆ ಪ್ರಸಾದ, ವೀಳ್ಳೆ ಉಂಟು, ಅಡಿಕೆ ಉಂಟು. ಯಾವ್ದಾಗ್ಬೋದು ತಗೊಂಡು ಅದು ಬೇಡ. ಯಾಕೆ ತಗೊಂಡು ಕೊಡಿ? ಅಜ್ಜಿಗರ ಅಜ್ಜಿ ಮೊದ್ಲೇ ಕೂಡುದಿಲ್ಲ, ಅಜ್ಜಿಂದ ಮತ್ತೆ ನೇರ ಮೇಲೆ ಹೋಗ್ತಾಳ. ನಿಮ್ಮ ಅಜ್ಜಿಗರು ಕೊಡಿ. ಇಬ್ರು ಅಜ್ಜಿ ಸೇವೆಗೂ ಬಂದವರಲ್ಲ, ಹಾಗಾದ್ರೆ ಬೇರೆ ಏನನ್ನಾದ್ರೂ ಅಪೇಕ್ಷಿಸ್ತಾ ಇರಬಹುದು. ನಮಗೆ ಮಹಾರಾಜ ಹತ್ರ ಮಾತಾಡಲಿಕ್ಕೆ ಅವಕಾಶ ಉಂಟು? ಹಾ, ಖಂಡಿತ ಉಂಟು. ಬೇಕಾದ್ರೂ ಕೇಳಿಕೊಡ್ತೇನೆ. ಒಂದೊಂದು ವರ್ಷ ಒಂದೊಂದು ರೀತಿ ಇರ್ತದ. ಕಲಾವಿದ ತಲೆಬಿಸಿ ಮಾಡ್ಕೊಳ್ಬಾರ್ದು. ಏಳೋ ದಿನ ಇಲ್ಲದಿದ್ರು ನಾಲ್ಕು ದಿನಕ್ಕೆ ಬರತ್ತಿ, ಮತ್ತೆ ಒಂದೊಂದು ದಿನಕ್ಕೆ ಒಂದೊಂದು ಮೌಲ್ಯ. ಎಲ್ಲಾ ದಿನ ಒಂದೇ ಇರ್ತಾರೆ. ಕಲಾವಿದರಿಗೆ ತಿಂಗಳು ಇಡೀ ಇರಬೇಕು ಅಂತಿಲ್ಲ, ತಿಂಗಳು ಹತ್ತು ಸಿಕ್ಕಿದ್ರೆ ಸಾಕು. ಕಾರ್ಯಕ್ರಮ ಮಾಡಿಸಿರಬಹುದು, ಇಲ್ಲಂತಂದ್ರೆ ಕಾರ್ಯಕ್ರಮಕ್ಕೆ ಹೋಗಿ ವೇತನವನ್ನು ಪಡೆದಿರಬಹುದು. ಕಾರ್ಯಕ್ರಮ ನಾವು ಅವನನ್ನು ಬಿಟ್ಕೊಡುವುದಿಲ್ಲ, ಇಲ್ಲ ಹೊಲ ಕಾಯ್ಲಿಕ್ಕೆ ಬೇಕು. ಅವಳೇ ಕಾರ್ಯಕ್ರಮ ಬಿಟ್ಟು ಒಂದಷ್ಟು ದಿನಕ್ಕೆ ಒಂದೊಂದು ವೀಳಿ. ಸರಿ, ಈ ಹೊತ್ತಿಗೆ ನಾವು ವೀಳ್ಳೆಯನ್ನು ಬಯಸುವುದಿಲ್ಲ. ಬೇಡ ಅಂತಲ್ಲ, ಅಕ್ಕಿ ಕಾಯಿ ಬೇಕು. ಒಂದು ಕಡೆಯಿಂದ ಹೊಟ್ಟೆ ತುಂಬಿಸಿ ಮತ್ತೊಂದು ಕಡೆ ಹೋಗ್ಬೇಕು ಅಂತಂದ್ರೆ ಹೊಟ್ಟೆ ತುಂಬಿಸೋದಕ್ಕಾದ್ರೂ ಬೇಕಲ್ಲ. ಬಿಡಾರಕ್ಕೆ ಅಕ್ಕಿ ಕಾಯಿ ಬೇರೆ. ಹೌದೌದೌದು, ಒಂದ್ ನಾಲ್ಕೈದು ಪದಾರ್ಥಗಳು ಸಾಕು. ಪಾಯಸ ಇದ್ರೆ ಒಳ್ಳೆ. ಈಗ ನಾವು ಬಯಸುದು ಮತ್ತೇನಲ್ಲ, ಅದು ನನಗೆ ಯೋಚನೆ ಆಗುದು. ಹೇಗೆ ಹೇಳಿ, ಹೇಗೆ ಹೇಳಿ, ಹೇಗೆ ಹೇಳಿ? ಕಡು ಬಡತನದಲ್ಲಿರುವಂತ ವ್ಯಕ್ತಿಗೆ ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇರುವುದಿಲ್ಲ. ಇವತ್ತು ಹೊಟ್ಟೆ ತುಂಬಿದ್ರೆ ನಾಳೆ ಏನು ಮಾಡುದು ಎನ್ನುವ ಯೋಚನೆಯಲ್ಲಿ ಇರುವವನಿಗೆ ದೊಡ್ಡವನು ಸಂತೋಷಗೊಂಡು ಆನೆಯನ್ನೇ ಕೊಟ್ರೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲ ಆನೆ ಹೊಟ್ಟೆ ತುಂಬಿಸಿಕಾಗುತ್ತಲ್ಲ. ಆನೆ ಹೊರತು ಇವರು ಆನೆಯಿಂದ ಮತ್ತೆ ನಡೆಸಲಾಗಬಹುದು ಕೂಡ, ಶುರು ಆಗಬಹುದು. ಹಾಗಾಗಿ ಸ್ವಲ್ಪ ನಾನು ಯೋಚನೆ ಮಾಡುತ್ತೇನೆ. ಖಂಡಿತ ಹೌದು ಪ್ರಭು, ಆನೆ ಬೇಡ ನಿಮಗೆ. ಅಲ್ಲ, ಹಾಗಲ್ಲ, ಮಹಾರಾಜರು ಹಾರವನ್ನ, ಹೆಜ್ಜೆಯನ್ನ, ಬೆಳ್ಳಿಯನ್ನ, ಎಲ್ಲ ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೊಟ್ಟರೆ ನಮ್ಗೆ ಹಾಗಾಗುತ್ತದೆ ಅಂತ ಹೇಳ್ತಾರೆ. ಅದನ್ನು ನನ್ನನ್ನು ಭರಿಸುವುದಕ್ಕಾಗುವುದಿಲ್ಲ. ಸರಿ ಸರಿ, ಹಾಗೆ ಒಬ್ಬ ಅನಾರೋಗ್ಯದಿಂದ ಬಳಲುತ್ತಾ ಇರ್ತಾನೆ, ಇಂದೋ ನಾಳೆಯೋ ಸಾಯುವ ಸ್ಥಿತಿಯಲ್ಲಿ ಇರ್ತಾನೆ. ಅವನಿಗೆ ದೇವಲೋಕದ ಗಣಿಕಾಂಗನೆಯರನ್ನು ಕಳಿಸಿಕೊಡ್ತೇನೆ, ಅವರಿಂದ ಸುಖವನ್ನು ಪಡೆದುಕೊಂತ ಹೇಳಿದ್ರೆ ಹೇಗೆ ಸರಿಯಾಗುತ್ತದೆ ಹೇಳಿ?
ಸರಿ ಅಂತ ಆಗುದಿಲ್ಲ, ಅವ್ನು ಇದ್ರೆ ಮಾತ್ರ ಸರಿ ಆಗುದಿಲ್ಲ. ವರ್ತಮಾನ ಕೇಳಿದವ್ರು ನಾಲ್ಕು ದಿವಸ ಉಳಿದಿದ್ದ ಆ ವಿಷಯ ಹೇಳಿದ ಅಂದ್ರೆ ಇದೆಲ್ಲ ಹೆಚ್ಚಾಗ್ತದೆ, ಹಾಗಾಗಿ ಅವರ ಪರಿಸ್ಥಿತಿ ಹೀಗಾಗಿ ನಿಂತು ಕೊಟ್ಟು ಮಣಿ ನೂಪುರ ಕಲಾವಿದರು ಹೆಚ್ಚಾಗುವುದು ಅದಕ್ಕೆ ಎಷ್ಟು ಬೇಕು ಅಂತ ನಾವು ಕೊಡ್ತೇವೆ. ಅದಕ್ಕೆ ಮಣಿಹಾರ ಮಣಿಹಾರ ಆದ್ರೆ ಮಣಿಹಾರ ಬೇಡ, ಮಣಿಹಾರ ಕ್ಷಣಿಕ ಸುಖವನ್ನು ನೆಮ್ಮದಿಯನ್ನು ತಂದು ಕೊಡು. ಅಂದ್ರೆ ಕಲಾವಿದರು ಏನ್ ಬೇಕೋ ಅದೊಂದು ನಿಮ್ಗೆ ಬೇಡ. ಅತಿ ಬಾಯಾಲಿಕೆ ಆದವನಿಗೆ ಬಿಸಿ ತುಪ್ಪ ಕೊಟ್ಟರೆ ಏನಾಗುತ್ತೆ? ಅದು ದೊಡ್ಡ ಕೊಡ್ತಾರೆ ಅವ್ನು ಬುದ್ಧಿವಂತ ಆದ್ರೆ ಅವ್ನು ತಳಿಸ್ಕೊಂಡು ಕುಡಿಬೇಕು. ದಣಿವನೇ ಇರುವುದಿಲ್ಲ ಅಂತ ಹೌದು. ಇದೇ ನೀವು ಇದೆಲ್ಲ ಪ್ರಯೋಜನ ಕೊಡ್ತಾರು ಬೇಕಲ್ಲ, ಕೊಟ್ಟಿದ್ರೆ ನಮ್ಗೆ ಬೇಕು ಹೌದು, ಆದ್ರೆ ಅದೆಲ್ಲೂ ನಮ್ಮನ್ನು ಉಂಟು, ನಮ್ಮ ಪರಿಸ್ಥಿತಿ ಆಗಿಲ್ಲ. ಏನು ಕೇಳಿ ಒಮ್ಮೆ ನಮ್ಮ ಮೈ ಬಂದ ನಾವು ಹುಟ್ಟೋಗಿ ಹೇಗಿದ್ದಲ್ಲ ಬಿಸಿಲಿಗೆ ಹಚ್ಕೊಂಡು ಬಂದ್ರೆ ಬಣ್ಣ ಅಂತ ಕೆಲವರು ಇದ್ರು ಒಳಗಿನ ಬಣ್ಣ ಹೇಗೆ ಇರಲಿ ಏನು ತಪ್ಪ ಹಚ್ಚಿದ ಪಟ್ಟ ಪಟ್ಟಿ ನಡ್ಕೊಂಡು ನೋಡ್ಬೇಕು. ನೀವು ಬಹುಶಃ ಬಣ್ಣದ ಮೇಲೆ ಹೋಗಿದ್ರೆ ಒಮ್ಮೆ ನೋಡುತ್ತೆ ಹಾಗೆ ತಲೆ ಬಗ್ಗೆ ಆಸಕ್ತಿ ನಮ್ಮ ತಿರುಗಾಟದಲ್ಲಿ ಬಣ್ಣ ಬದಲಾಗದ್ದು ಬೆಳ್ಳಗಿತ್ತ ನಾವು ತಪ್ಪಾದದ್ದು ಉರುಳಿ ಬಿಸಿಲಿನಿಂದ ಹೀಗಾಗಿ ಅದಕ್ಕಾಗಿ ಈ ಬಿಸಿಲಿನ ಬೇಗೆಯನ್ನು ನೀಗಿಸಿಕೊಳ್ಳೋದಕ್ಕೆ ಒಂದು ಭಯ ಬಿಸಿಲಿಗೆ ನಾವೇನು ಮಾಡಬೇಕು ಸಾಧ್ಯ.